ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ ಪರಿಷತ್ತು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟ ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆ ಸಂಪತ್ಮೂಲ ವ್ಯಕ್ತಿಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಅಬ್ದುಲ್ ನಜೀರ್ ಸಾಬ್ ಜನ್ಮದಿನಾಚರಣೆಯ ಅಂಗವಾಗಿ ಪಂಚಾಯತ್ ರಾಜ್ ಸಬಲೀಕರಣ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕ ರಾಜ್ಯದ 5ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಹಾಗೂ ಕರ್ನಾಟಕ ಪಂಚಾಯತ್ ರಾಜ್ ಪರಿಷತ್ನ ಕಾರ್ಯಾಧ್ಯಕ್ಷರಾದ ಸಿ ನಾರಾಯಣಸ್ವಾಮಿ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಜೆಸಿ ಮಾಧುಸ್ವಾಮಿರವರು ಪಂಚಾಯತ್ ರಾಜ್ ದಾರಿದೀಪ ನಜೀರ್ ಸಾಬ್ ಪುಸ್ತಕ ಬಿಡುಗಡೆಗೊಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕರಾದ ಎಚ್ಎಂ ಗಣೇಶ್ ಪ್ರಸಾದ್ ಅವರು ವಹಿಸಿದ್ದರು. ಪಂಚಾಯಿತಿ ಅಧ್ಯಕ್ಷರು, ಪಂಚಾಯತ್ ರಾಜ್ ಅಧ್ಯಕ್ಷರುಗಳು ಸೇರಿದಂತೆ ಪಕ್ಷದ ಮುಖಂಡರು, ಮಹಿಳಾ ಸದಸ್ಯರು ಹಾಜರಿದ್ದರು. ಕಾರ್ಯಕ್ರಮಗಳ ಮುಖಾಂತರ ಅವರು ಈ ಭಾಗದಾರ ಗುಂಡ್ಲುಪೇಟೆಯ ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷರಾಗಿ, ವಿಧಾನ ಪರಿಷತ್ತಿನ ಸದಸ್ಯರಾಗಿ, ಅದರ ಮುಖ್ಯವಾಗಿ ರಾಜ್ಯ ಅವತ್ತಿನ ಮಾನ್ಯ ಶ್ರೀ ರಾಮಕೃಷ್ಣ ಹೆಗಡೆ ಅವರ ನೇತೃತ್ವದ ಸರ್ಕಾರದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿ ಅವರು ತಂದಂಥ ಅಧಿಕಾರ ವಿಕೇಂದ್ರೀಕರಣದ ವ್ಯವಸ್ಥೆ, ಹಾಗೆ ಜಿಲ್ಲಾ ಪರಿಷತ್ತುಗಳು ಮತ್ತು ಮಂಡಲ ಪಂಚಾಯತಿಗಳು, ಅದರ ಮಧ್ಯೆ ತಾಲೂಕು ಪಂಚಾಯತಿ ಸಮಿತಿ, ಈ ಒಂದು ವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡುವಂಥ ಒಂದು 83ನೇ ಇದ್ದಂಥ ಅವತ್ತಿನ ಸರ್ಕಾರದಲ್ಲಿ ನಾವು ಯಾವುದೇ ಖಾತೆಯನ್ನು ವಹಿಸಿದ್ರು ಕೂಡ ಅತ್ಯಂತ ಪ್ರಬಲ ಖಾತೆ ಅನ್ಸ್ಕೊಳ್ಳುವಂಥ ಪ್ರಬಲ ಖಾತೆ ಇರುವಂಥದ್ದಿರ್ಬೋದು, ಬೇರೆ ಯಾವುದೇ ಖಾತೆಯನ್ನು ಅವ್ರು ನೀಡಿದ್ರು ಕೂಡ, ಯಾವ್ದು ಬಯಸಿದ್ರು ಕೂಡ ಅದು ಅವ್ರು ಬರುತ್ತಾ ಇತ್ತು. ಆದರೆ ಅವರಿಗೆ ಕನಸಿದ್ದಂಥದ್ದು ಗಾಂಧೀಜಿಯವರ ಗ್ರಾಮ ರಾಜ್ಯವನ್ನು ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪಿಸುವಂಥ ದಿಕ್ಕಿನಲ್ಲಿ ಒಂದು ಹೊಸ ವ್ಯವಸ್ಥೆಯನ್ನು ತರುವಂಥ ಪ್ರಯತ್ನವನ್ನು ಅದನ್ನು ಜಾರಿಗೊಳಿಸಬೇಕು, ಗಾಂಧೀಜಿಯವರ ಕನಸನ್ನು ನನಸು ಮಾಡಬೇಕು ಅನ್ನುವಂಥ ಗ್ರಾಮ ರಾಜ್ಯದ ಕಲ್ಪನೆಯನ್ನು ಅವರಿಟ್ಟು ಒಂದು 1983 ಅಂದಿನ ಕಾಯ್ದೆ ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲಾ ಪರಿಷತ್ತುಗಳು, ಮಂಡಲ ಪಂಚಾಯತ್ಗಳು, ತಾಲೂಕು ಪಂಚಾಯತ್ ಸಮಿತಿ ಹಾಗೂ ನ್ಯಾಯ ಪಂಚಾಯತ್ ವ್ಯವಸ್ಥೆಯನ್ನು ನಾವೆಲ್ಲ ಆ ರೀತಿಯಲ್ಲಿ ನಾನು ಸೇರಿದಂತಹ ಅವತ್ತಿನ ವ್ಯವಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ ನಮ್ಮ ಅವಕಾಶ ಆಗಿದ್ದಂಥ ಒಂದು ಅದೃಷ್ಟಶಾಲೆಗಳು ಹೇಳಿ ನಾವು ಭಾವಿಸ್ತೇವೆ. ಮನೆಯ ಗೆಳೆಯರಾದಂಥ ಸತೀಶ್ ನಮ್ಮ ರಾಜ್ಯದ ಪಂಚಾಯತ್ ವ್ಯವಸ್ಥೆ, ರಾಜ್ಯದ 73ನೇ ಸಂವಿಧಾನ ಕಾರ್ಯಕ್ರಮದ ಪೂರ್ವದಲ್ಲಿ ದಿವಂಗತ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರ ಒಂದು ಪ್ರಯತ್ನ, ತದನಂತರದಲ್ಲಿ ಅವರ ಕೆಲಸವನ್ನು ಮಾಡಿದಂಥ ಒಂದು ಸಂದರ್ಭ
ಅಂದರೆ ಚರ್ಚೆಗಳ ಆರಂಭ ಆಗಬೇಕಾಗಿತ್ತು. ನಾವಿಲ್ಲಿ ಕೂತಿರೋರು ಎಲ್ಲರೂ ಸ್ವರಾಜ್ ಕಲ್ಪನೆಯಲ್ಲೇ ಬಂದವರು. ಮಹಾತ್ಮ ಗಾಂಧಿಯವ್ರನ್ನ ಅತ್ಯಂತ ಹೆಚ್ಚು ಗೌರವವಾಗಿ ನಾವು ಕಾಣೋದು ಸ್ವರಾಜ್ ಕಲ್ಪನೆ, ಗ್ರಾಮ ಸ್ವರಾಜ್ ಅನ್ನೋ ಭಾಷಣ ಬರ್ತದೆ. ಮತ್ತವತ್ತು ಸಂವಿಧಾನ ರಚನಾ ಸಮಿತಿಯಲ್ಲೂ ಕೂಡ ಈ ಪಂಚಾಯತ್ ವ್ಯವಸ್ಥೆ ಆಗಬೇಕಾ ಬೇಡ ಅಂತೇಳಿ ಭಾಳಷ್ಟು ಚರ್ಚೆ ಆದಾಗ ಭಾಳಷ್ಟು ಜನ ವಿರೋಧ ಮಾಡುವಂಥವ್ರು ಕೂಡ ಇದು ಗಾಂಧೀಜಿಯವರ ಒತ್ತಾಸೆ, ಅವರ ಮನಸ್ಸಿಗೆ ನೋವಾಗಬಾರ್ದು ಅನ್ನೋದು ಕೂಡ ಅವರು ವ್ಯಕ್ತಪಡಿಸ್ಬಿಟ್ಟು ಈ ಮೂರನೇ ವ್ಯವಸ್ಥೆ ಪಂಚಾಯತ್ ವ್ಯವಸ್ಥೆಗೆ ಹೋಗ್ತಾರೆ. ಕಾನ್ಸ್ಟಿಟ್ಯೂಷನಲ್ ಒಂದು ಮೆನ್ಷನ್ ಆಗಿತ್ತು, ಆದರೆ ಅದು ಹೇಗಾಗಬೇಕು ಏನು ಅನ್ನೋದು 73-74 ತಿದ್ದುಪಡಿ ಮಾಡಿ ಆ ಸ್ವರಾಜ್ ಕಲ್ಪನೆ ಹಳ್ಳಿಗಳು ಈಗಿರಬೇಕು, ಕನಿಷ್ಠ ಹಳ್ಳಿಗಳು ಸ್ವಾವಲಂಬನೆಯಾಗಿರಬೇಕು, ಅವರ ಕಾರ್ಯನ ಅವರೇ ಮಾಡ್ಕೋಬೇಕು, ಯಾರಿಗೆ ಸಮಸ್ಯೆ ಅರಿವಿರುತ್ತೆ ಅವರು ಮಾತ್ರ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯಲಿಕ್ಕೆ ಸಾಧ್ಯ. ಅವಾನಿಯಂತ್ರಿತ ಕೊಠಡಿನಲ್ಲಿ ಕೂತವರು ಯಾವುದೋ ಹಳ್ಳಿನಲ್ಲಿರುವ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯಲಾರು ಅನ್ನೋದು ಗಾಂಧೀಜಿಯವರ ಉತ್ಕಟ ಆಕಾಂಕ್ಷ ಆಗಿದೆ. ಇದನ್ನ ನಾವು ಮುಂದೊಂದು ರಾಜಕಾರಣಿಗಳು ಎಲ್ಲೋ ಒಂದು ಕಡೆ ಅಷ್ಟೊಂದು ತೀವ್ರ ತರದಾಗಿ ತಗೊಂಡು ಹೋಗಲಿಲ್ಲ ಅಂತೇಳಿ ನಮ್ಮ ವಿಫಲತೆಯನ್ನು ನಾವು ಒಪ್ಪಬೇಕಾಗುತ್ತೆ. ಅದು ಪ್ರಯೋಗಗಳಾಯಿತು. ಸನ್ಮಾನ್ಯ ರಾಮಕೃಷ್ಣ ಹೆಗಡೆಯವರೇ ಪಂಚಾಯತ್ ರಾಜ್ ಮಿನಿಸ್ಟರ್ ಆಗಿ ಪ್ರಯೋಗ ಮಾಡಿದ್ರು, ಮೆಹ್ತಾ ಅವ್ರು ಮಾಡಿದ್ರು, ಎಸ್ಗೆಡೆ ಇದ್ರ ಬಗ್ಗೆ ಬಹಳ ಮಾತಾಡ್ಕೊಂಡ್ಬಂದ್ರು. ಪ್ರಯೋಗ ಆಗಲಿಲ್ಲ ಅಂತ ಹೇಳಕ್ಕಾಗಲಿಲ್ಲ. ಜಿಲ್ಲಾ ಬೋರ್ಡ್ ವ್ಯವಸ್ಥೆ ಇತ್ತು, ತಾಲೂಕು ಬೋರ್ಡ್ ವ್ಯವಸ್ಥೆ ಇತ್ತು. ನಾವು ನವೇ ಶುರು ಮಾಡಿದ್ರು ಎಂಟನೇ ಕಾಲದಲ್ಲಿ ಅಂತ ಹೇಳ್ಕೊಳಕ್ಕಾಗಲ್ಲ. ಎಲ್ಲೋ ಒಂದು ಕಡೆ ಅದಕ್ಕೆ ಅದಕ್ಕೆ ಸಿಗಬೇಕಾದ ಮನ್ನಣೆ ಸಿಗಲಿಲ್ಲ. ಒಂದು ಸಭೆಯಲ್ಲಿ ನಾವು ಮಾತಾಡ್ತಾ ಇರೋದು ನಮ್ಮ ಕಲೀಗ್ ಕೇಳಿದೆ, ಅದು ಪಂಚಾಯತ್ ಮೆಂಬರ್ ಬಗ್ಗೆ, ತಾಲೂಕು ಪಂಚಾಯತ್ ಮೆಂಬರ್ ಬಗ್ಗೆ ಮಾತಾಡಿದಾಗ ಯಾರು ಇರಲಿಲ್ಲ ಓಟ್ ಹಾಕೋದು ಅಂತ. ನನ್ನ ಕೂಲಾಗಿ ಇದೆ ನಿಂಗಾದ್ರೆ ನಾವು ಬಾಕಿರೋದು ನಿನಗೆ ಪ್ರಶ್ನೆ ವಿಜಮ್ ಓಟರ್ ನಿನಗೆ ಓಟಿದ್ದು ನಿನಗೆ ಓಟ್ ಹಾಕಿದಾಗ ಅವನು ವಿಜಮ್ ಪ್ರಶ್ನೆ ಮಾಡಿದೆ, ಅದೇ ಮತದಾರ ಇನ್ನೊಬ್ಬರಿಗೆ ಓಟ್ ಹಾಕಿದಾಗ ಅವರ ಬೌದ್ಧಿಕ ಮಟ್ಟ ವಿಜಮ್ ಅನ್ನ ಪ್ರಶ್ನೆ ಮಾಡೋದು ಯಾವ ರೀತಿ ನಿಂತಿನಪ್ಪ ನಿನಗೆ? ನಿನ್ನ ಯಾರು ಗೆಲ್ಸಿರ್ತಾರೆ ಅವ್ರನ್ನ ಅವರೇ ಗೆಲ್ಸಿದ್ರೆ ಸ್ವಲ್ಪ ಓಟ್ ಹಾಕಿದೊಂದೇ ಗೌರವ ಕೊಟ್ಟರೆ ಎಲ್ಲ ಪ್ರತಿನಿಧಿಗಳಿಗೆ ನಾವು ಗೌರವ ಕೊಡೋ ಕಾಲ ಬರುತ್ತೆ. ಯಾವ್ದಾದ್ರು ಪ್ರತಿನಿಧಿಗೆ ನಾವು ಕೊಡಲೇ ಗೌರವ ಅಂದ್ರೆ ಅಲ್ಲಿ ಮತದಾನ ಮಾಡೋ ಅವಮಾನ ಅಂತೇಳಿ ನಾವು ಭಾವಿಸ್ಬೇಕು. ಸರಿ ತಪ್ಪು ಎಲ್ಲ ವ್ಯವಸ್ಥೆ ಇದೆ. ಯಾರು ಪೂಲ್ ಪ್ರೂಫ್ ಆಗಿ ಸರ್ಕಾರವನ್ನು ನಡೆಸೋಕ್ಕಾಗಲ್ಲ, ಜಿಲ್ಲಾ ಪಂಚಾಯತ್ ನಡೆಯಲ್ಲ, ಗ್ರಾಮ ಪಂಚಾಯತ್ ನಡೆಯಲ್ಲ, ಇಷ್ಟೇ ನಾವು ಹೇಳಿದರೆ ಹಾಕೊಂಡು ಹಿಂಗೇ ನಡೀತೀವಿ ಅಂತ ಹೇಳಿ ನಡೆಯೋಕ್ಕಾಗಲ್ಲ. ನಜೀಸ್ ಅವ್ರ ಅಪೇಕ್ಷೆ ಕೂಡ ಅದೇ, ಯಾರಾದರೂ ತಪ್ಪು ಮಾಡಿ ಅತಿತ್ತೋ ಕೆಲಸನ ನಾವು ಮಾಡೋಣ. ಮೊನ್ನೆ ಯಾರೋ ನಾನು ಶಿಕ್ಷಕರಿಗೆ ಹೇಳ್ತಿದ್ದೆ, ನೋಟ್ಸ್ ಕೊಡಬೇಡಿ, ಮಕ್ಕಳು ಟೆಕ್ಸ್ಟ್ ಬುಕ್ ಓದಲಿ, ಪುಸ್ತಕದಲ್ಲಿರೋ ಪ್ರಶ್ನೆ ಬಿದ್ದಾಗಲ್ಲಿ ಅಥವಾ ನೀವು ಒಂದು ಪ್ರಶ್ನೆ ಕೇಳಿ ಬರ್ಕೊಂಬರ್ಲಿ, ಅದನ್ನು ತಿದ್ದೋ ಕೆಲಸ ಮಾತ್ರ ನೀವು ಮಾಡಿ. ಇದು ನಾನು ಹೇಳೋ ಮಾತಲ್ಲ, ವಿವೇಕಾನಂದ ಹೇಳಿದ್ರು, ಲೆಟ್ ದಿ ಚೈಲ್ಡ್ ಗ್ರೋ ಆನ್ ಇಸ್ ಓನ್ ಫುಟ್, ಮಗುವನ್ನು ಅದರ ಕಾಲ ಮೇಲೆ ನಡೆಯುತ್ತಿದೆ. ರಾಜಕೀಯ ವ್ಯವಸ್ಥೆನೂ ಅವಾಗ ಆಗಬೇಕಾಗಿತ್ತು. ಆಯಾ ವ್ಯವಸ್ಥೆಯಲ್ಲಿ